ಎಲ್ರಿಗೂ ನಮಸ್ಕಾರ. ಇವತ್ತು ದಮಯಂತಿ ಟ್ರೈಲರ್ ಲಾಂಚ್ ಆಗಿದೆ ಮತ್ತು ಆಡಿಯೋ ರಿಲೀಸ್ ಆಗಿದೆ. ದಮಯಂತಿ ಚಿತ್ರ, ಈ ಚಿತ್ರ ಬಂದು ಹಾಗೆ ಹೇಳಿದಂಗೆ ನಾನು ಆಕರಾರಾತ್ರಿ ಫಿಲಮ್ ಮುಗಿದ್ಮೇಲೆ ಪ್ರೊಡ್ಯೂಸರ್ ಸರ್ ನವರಸ ಸರ್ ಬಂದುಬಿಟ್ಟು, ಸರ್ ನಾವು ದಮಯಂತಿ ಫಿಲಮ್ ಮಾಡ್ತಾಯಿದ್ದೀನಿ, ಈ ಒಂದು ಚಿತ್ರಕ್ಕೆ ನೀವು ಮ್ಯೂಸಿಕ್ ಮಾಡಬೇಕಂತ ಹೇಳಿ ನಮ್ಮ ಸ್ಟುಡಿಯೋಗೆ ಬಂದರು. ಸ್ಟುಡಿಯೋ ಬಂದಮೇಲೆ ಒಂದು ಪೋಸ್ಟರ್ ತೋರಿಸಿದ್ರು, ದಮಯಂತಿ ಮೇಡಮ್ದು ಒಂದು ಫಸ್ಟು ಲುಕ್ ಪೋಸ್ಟರು. ಆ ಪೋಸ್ಟರ್ ನೋಡಿದ್ಮೇಲೆ ಫಸ್ಟ್ ಕಂಪೋಸಿಷನ್ ಮಾಡಿದ್ದೆ ಬಂದು ಇವತ್ತು ನೀವು ಕೇಳಿರೋವಂಥ ಅಮ್ಮ ಅಮ್ಮ ಸಾಂಗ್. ಈ ಸಾಂಗ್ನ ಬಂದು ಕಿನಲ್ ರಾಜ್ ಬರೆದಿದ್ದಾರೆ. ಒಟ್ಟಾರೆ ಮೂರು ಸಾಂಗ್ ಇದೆ ಈ ಫಿಲಮಲ್ಲಿ, ಮೂರು ಸಾಂಗು ಕಿನಲ್ ರಾಜ್ ಬರೆದಿದ್ದಾರೆ. ಬಹಳ ಅದ್ಭುತವಾಗಿ ಸಾಂಗ್ ಬಂದಿದೆ. ಫಸ್ಟ್ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಮೂರು ಸಾಂಗ್ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಫಿಲಮ್ ಹೋಗೋ ಲೆಂತ್ ನೋಡಿಬಿಟ್ಟು ಈ ಒಂದು ಸಾಂಗ್ ಸಾಕು, ಎರಡು ಸಾಂಗ್ ಬೇಡ ಅಂತ ಕಟ್ ಮಾಡಿದ್ವಿ. ಮತ್ತೆ ಫಿಲಮ್ ರೀರೆಕಾರ್ಡಿಂಗ್ ಮಾಡಬೇಕಾದ್ರೆ ಮತ್ತೆ ಒಂದು ಎರಡು ಸಾಂಗ್ ಮಾಡ್ಬೋದು ಅಂತ ಒಂದು ಅನಿಸ್ತು. ಆವಾಗ ಹುಟ್ಟು ಬಂದಿರೋದು ಮೂರು ಸಾಂಗ್ ಆಯಿತು. ಆವಾಗ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂಥರ ಒಂದು ಒಂದು ಬಹಳಷ್ಟು ಶ್ರಮ ಪಟ್ಟು ಒಂದು ಇಷ್ಟಪಟ್ಟು ಮಾಡಿರೋವಂಥ ಒಂದು ಚಿತ್ರ. ಯಾಕಂದರೆ ಒಂದೊಂದು ಸತಿನೂ ರೀರೆಕಾರ್ಡಿಂಗ್ ಬಿಜಿಎಮ್ಸ್ ಮಾಡಬೇಕಾದ್ರೆ ಕೂತ್ಕೊಂಡು ಮಾತಾಡಿ ಮತ್ತೆ ಡಿಸ್ಕಸ್ ಮಾಡಿ ರೀವರ್ಕ್ ಮಾಡಿ ಮಾಡಿರೋವಂತಹ ಕೆಲಸನೇ ಬಂದಿರೋಂಥ ದಮಯಂತಿ. ನಮ್ಮ ಟೀಮ್, ನನ್ನ ಜೊತೆ ವರ್ಕ್ ಮಾಡಿರೋವಂಥ ಸತೀಶ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಪ್ರಣವ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಎಂಟೈರ್ ಟೀಮ್, ದೇ ಹ್ಯಾವ್ ಡನ್ ಎ ರಿಯಲಿ ಗುಡ್ ಜಾಬ್. ಅವರ ಒಂದು ಸಪೋರ್ಟಿಂದ ನಿಮ್ಮ ಮುಂದೆ ನಾವು ಬರ್ತಾಯಿದ್ದೀವಿ. ಸೊ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ವಿಶಸ್ ನಮ್ಮ ಚಿತ್ರದ ಮೇಲೆ ಇರಲಿ. ಇಡೀ ದಮಯಂತಿ ತಂಡಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು.